त्वमेव माता च पिता त्वमेव त्वमेव बंधुश्च सखा त्वमेव त्वमेव शांति मम देव देव। अहम त्वा सर्व पापेभ्यो मोक्षयिष्यामि मा शुचः सर्वधर्मान् परित्यज्य माम एकम शरणं व्रज। ನನ್ನನ್ನು ಶರಣಾಗು ಅಂತ ಅವನು ಅಲ್ಲಿ ಕೇಳಿಕೊಂಡಿದ್ದಾನೆ. ಭಕ್ತರೆಲ್ಲರೂ ಹೇಳಿದ್ದಾರೆ, ನೀನೇ ಗತಿ, ನೀನೇ ಮತಿ, ನೀನೇ ಗತಿ, ನೀನೇ ಮತಿ ಅಂತ ಅವನು ಹೇಳಿಕೊಟ್ಟ. ಯಾರಿಗೆ ಅರಿವಾಗಿದೆಯೋ ಅವರು ಹೇಳಿದರು. ಅರಿವಾಗದೇ ಇರುವವರ ಕಥೆಯೇ ಬೇರೆ. ತ್ರಾಹಿಮಾಂ ಪಾಹಿಮಾಂ ಅಂತ ಹೇಳ್ತಕ್ಕಂಥ ಸ್ಥಿತಿ ಬಂದಾಗ ಮನುಷ್ಯ ಹೌದು, ನೀನೇ ಗತಿ, ನೀನೇ ಮತಿ. ವೀರಶೈವರಲ್ಲಿ ಶರಣು ಶರಣಾರ್ಥಿ ಅಂತ ಒಂದು ಮಾತಿದೆ. ಶ್ರೀ ವೈಷ್ಣವರು ಈ ಶರಣಾಗತಿ ತತ್ವವನ್ನೇ ಪ್ರಧಾನವಾಗಿ ತೆಗೆದುಕೊಂಡಿದ್ದಾರೆ. ಇಡೀ ರಾಮಾಯಣ ಅದು ಶರಣಾಗತಿ ಕಾವ್ಯ ಅಂತಲೇ ಕರೆಯಲಾಗಿದೆ. ಭರತನಿಂದ ಹಿಡಿದು ವಿಭೀಷಣದವರೆಗೆ ಇಡೀ ಭಾರತದಾದ್ಯಂತ ಯಾರ್ಯಾರು ಶ್ರೀರಾಮನ ಸಂಪರ್ಕಕ್ಕೆ ಬಂದರೋ ಆ ಸಾಧು ಸಂತರು ಸಾತ್ವಿಕ ಹೃದಯದವರು ಅವರಿಗೆ ಶರಣಾದರು. ಶರಣಾಗುವುದರ ಮೂಲಕ ಧನ್ಯರಾದರು ಅವರೆಲ್ಲ. ಹೀಗೆ ನೀನೇ ಗತಿ, ನೀನೇ ಮತಿ ಅಂತ ಹೇಳೋದ್ರಲ್ಲೇ ನಮ್ಮ ಸಾಧನೆಯ ಪ್ರಗತಿ ನಿಂತಿರೋದು. ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನಾನು ಜಪ ಮಾಡಬೇಕು, ನಾನು ಧ್ಯಾನ ಮಾಡಬೇಕು, ನಾನು ಜಪ ಮಾಡಬೇಕು, ನನಗೆ ಜಪ ಮಾಡೋಕ್ಕೆ ಸಮಯ ಇಲ್ಲ, ನಾನು ಜಪ ಮಾಡಬೇಕು, ನಾನು ನಾನು ನಾನು. ಸ್ವಾಮಿ ಯತೀಶ್ವರಾಜಿ ಹೇಳ್ತಾರೆ, ನೀನು ಯಾವುದ್ರ ಮೇಲಪ್ಪ ಧ್ಯಾನ ಮಾಡೋದು? ಕೊನೆಗೂ ಆ ನಾನುವಿನ ಮೇಲೆಯೇ ಧ್ಯಾನ. ಅದು ನಮ್ಮನ್ನು ಸಂಕುಚಿತಗೊಳಿಸ್ತದೆ. ಆದರೆ ಅದೇ ನಾನುವನ್ನು ಪರಮಾತ್ಮನಲ್ಲಿ ಕರಗಿಸಿ ನೀನು ಆಗಿ ಮಾಡಿಕೊಂಡಾಗ ಎಲ್ಲ ಸಾರ್ಥಕತೆ ಇರುವುದು. ಹಾಗೆ ನೀನು ಅಂತ ಹೇಳಿದಾಗ ಅವನ ಕರುಣೆ ಹರಿದು ಬರುವುದಕ್ಕೆ ಅವಕಾಶವಾಗುತ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಅನ್ನುವುದೇ ಅಹಂಕಾರದ ಬೆಟ್ಟ, ನೀನು ಅನ್ನುವುದೇ ವಿನಯದ ಹಳ್ಳ. ಬೆಟ್ಟದಲ್ಲಿ ನೀರು ನಿಲ್ಲುವುದಿಲ್ಲ, ಹಳ್ಳದಲ್ಲಿ ನೀರು ನಿಲ್ತದೆ. ಭಗವಂತನ ಕೃಪಾ ಜಲ ಅಹಂಕಾರದ ಬೆಟ್ಟದ ಮೇಲೆ ನಿಲ್ಲುವುದಿಲ್ಲ, ಮತ್ತೆ ಮತ್ತೆ ಒಣಗಿ ಹೋಗ್ತಾ ಇರ್ತದೆ. ಆದರೆ ನಾವು ವಿನಯದಿಂದ ಹಳ್ಳ ಆದಾಗ ನೀನು 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 ಅಂತನ್ನುವ ವಿನಯವನ್ನು ಅಭ್ಯಾಸ ಮಾಡಿಕೊಂಡು ಹಳ್ಳವಾದಾಗ ಆ ನಮ್ಮ ಹಳ್ಳದಲ್ಲಿ ಪರಮಾತ್ಮನ ಕೃಪಾ ಜಲ ಸೇರಿಕೊಂಡಿರ್ತದೆ. ಅದು ಅಮೃತ ಜಲ. ಅದು ಅದನ್ನು ಅನುಭವಿಸ್ತಾ ಇರೋದು, ಅದನ್ನು ಅನುಭವಿಸಿ ಅಮರರಾಗುವುದು. ಇಂತಹ ಒಂದು ಸುಲಭ ಉಪಾಯವನ್ನು ನಮ್ಮ ಸಾಧು ವರೇಣ್ಯರೆಲ್ಲರೂ ಏಕಪ್ರಕಾರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಹಾಡಿದ ಮೂಲಕ ಹಾಡ್ತಾ 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 ಯಾತಕ್ಕದ ಮತ್ತೆ ಮತ್ತೆ ಹಾಡುವುದು ಅಂತ ಹೇಳಿದರೆ ಮತ್ತೆ ಮತ್ತೆ ನಮ್ಮ ಮನಸ್ಸಿನಲ್ಲಿ ಮೋಹ ಕವಿತಾ ಇರುತ್ತೆ. ಶ್ರೀರಾಮಕೃಷ್ಣರನ್ನ ಅವತಾರ ಪುರುಷ, ಮಹಾಶಕ್ತಿ ಇತ್ಯಾದಿಯಾಗಿ ಹಲಧಾರಿ ಗುರುತಿಸ್ತಾ ಇದ್ದ. ಗುರುತಿಸಿ ಅವರ ಮುಂದೆಯೇ ಹೇಳಿದ್ದ. ಆದರೆ ಯಾವಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವಾಗ ಅವನು ಭಾಗವತ ಪಂಡಿತ, ಅವನು ಯಾವಾಗ ಆ ಭಾಗವತವನ್ನು
ತೆರೆದಿಟ್ಟುಕೊಂಡು ಒಂದು ಚಿಟಿಕೆ ನಸ್ಯವನ್ನು ಏರಿಸಿ ಭಾಗವತವನ್ನು ಓದೋದಕ್ಕೆ ಶುರು ಮಾಡಿದ್ನೋ, ಆ ಭಾಗವತವನ್ನು ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡಿದ್ನೋ, ಅವನು ಬೇರೆಯೇ ಆಸಾಮಿ. ಆಗ ಶ್ರೀರಾಮಕೃಷ್ಣರು ಅವನು ಹೇಳ್ತಕ್ಕಂಥ ಆ ಭಾಗವತ ವಾಕ್ಯವನ್ನು ಕೇಳ್ತಾ ಕೇಳ್ತಾ, ನೋಡು ನನಗೆ ಇದು ದರ್ಶ ಇದೆಲ್ಲ ಅನುಭವ ಆಗಿದೆ, ಈ ಹೇಳ್ತಾ ಇದೆಯಲ್ಲ ಇದು ಅನುಭವ ಆಗಿದೆ, ಇದು ಅನುಭವ ಆಗಿದೆ, ಹಾಂ ಅದು ಅನುಭವ ಆಗಿದೆ. ಆಗ ಹರದಾರಿ ಆ ನಸ್ಯ ಏರಿಸಿದಂಥ ಆ ಮೂಗನ್ನು ಸ್ವಲ್ಪ ಒರೆಸ್ಕೊಂಡು ಹೇಳ್ತಾನೆ ಕನ್ನಡಕ್ಕೆ ಸರಿ ಮಾಡಿಕೊಂಡು, ಹೇ ಏನಯ್ಯ ಇಂಥ ಅನುಭವ ಎಲ್ಲ ನಿನಗಾಗೋ ಸಾಧ್ಯವೇನೋ, ನೀನೆಲ್ಲಿ ಈ ಅನುಭವ ಎಲ್ಲಿ ಅಂತ ಕೂಡ ಹೇಳ್ಬಿಡ್ತಿದ್ದಂತೆ. ಆದ್ದರಿಂದ ಮಾಯೆ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಮತ್ತೆ ನಮಗೆ ಕವಿತಾ ಇರುತ್ತೆ. ಅದಕ್ಕೋಸ್ಕರ ನಾವು ಪುನಃ ಪುನಃ ಜಪ ಜಪ ಅಂತಂದರೆ ಭಗವನ್ ನಾಮವನ್ನು ಪುನರುಚ್ಚರಿಸುವುದು, ಮತ್ತೆ ಮತ್ತೆ ಉಚ್ಚರಿಸುವುದು, ಪುನರುಚ್ಚರಿಸುವುದು. ಹೀಗೆ ಮಾಡಿ ಮಾಡಿ ಮನಸ್ಸಿನ ಎಲ್ಲ ದುಷ್ಟ ಸಂಸ್ಕಾರಗಳನ್ನು ಬಡಿದೋಡಿಸಿ ಆ ಭಗವದ್ಭಾವವನ್ನು ಜಾಗೃತಗೊಳಿಸಿಕೊಳ್ಬೇಕು. ಹಾಗೆ ಜಾಗೃತಗೊಳಿಸಿಕೊಂಡಾಗ ಅದು ಏನಾಗಬೇಕೋ ತನ್ನಷ್ಟಕ್ಕೆ ಆಗ್ತದೆ. ಅದನ್ನು ಮತ್ತೆ ವಿವರಿಸಬೇಕಾದ ಕಾರಣವಿಲ್ಲ.